ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಾರಿ ಹೇಗಿರುತ್ತೆ 50-30-20 ಸೂತ್ರ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಂಗಾದ್ರೆ ಏನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ ಎಸ್ ಎಲ್ ಸಿ ಪರೀಕ್ಷೆ 2024 ಬರೆಯ ವಿದ್ಯಾರ್ಥಿಗಳಿಗೆ 50-30-20 ಮಾದರಿಯಲ್ಲಿ ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಬೋರ್ಡ್ ಹೇಳಿದ್ದಾರೆ. ಮೀನ್ಸ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ನಮಗೆ ಗೊತ್ತಿರೋ ಹಾಗೆ ವಾರ್ಷಿಕವಾಗಿ 3 ಪರೀಕ್ಷೆ, ಅಂದರೆ ವರ್ಷಕ್ಕೆ 3 ಪರೀಕ್ಷೆ ಬರೋಕ್ಕೆ ಅವಕಾಶ ಮಾತ್ರ ಇರ್ತದೆ. ಈ 3 ಪರೀಕ್ಷೆಯಲ್ಲಿ ಕೂಡ ಇದೇ ಮಾದರಿಯಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ, ಮೀನ್ಸ್ ಇದೇ ಮಾದರಿಯಲ್ಲಿ ನಾವು ಅನುಸರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 3 ಪರೀಕ್ಷೆ ಕೂಡ ಇದೇ ಮಾದರಿಯಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ. ಶೇಕಡ 50% ಬಂದುಬಿಟ್ಟು ಸುಲಭ, ಶೇಕಡ 50% ಸುಲಭ ಈಸಿಯಾಗಿರುತ್ತೆ, ಶೇಕಡ 30% ಬಂದುಬಿಟ್ಟು ಸಾಧಾರಣ, ಶೇಕಡ 30% ಸಾಧಾರಣವಾಗಿರುತ್ತೆ, ಮತ್ತು ಶೇಕಡ 20% ಕಠಿಣ, ಅಂದರೆ ಶೇಕಡ 20% ಕಷ್ಟಕರವಾಗಿರ್ತದೆ ಅಥವಾ ಅನ್ವಯಿಕ ಪ್ರಶ್ನೆಗಳಲ್ಲಿ ಇರುತ್ತದೆ. ಅಂದರೆ ಇನ್ನೂ ಡೀಪಾಗಿ ಕ್ವಶನ್ಸ್ ಸ್ವಲ್ಪ ಟಫ್ ಆಗಿ ಇರ್ತವೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಪೈಕಿ ಶೇಕಡ 30% ಬಂದುಬಿಟ್ಟು ಸಾಧಾರಣ ಕಠಿಣ ಮತ್ತು ಸಾಧಾರಣ ಸುಲಭ ಎಂದು ವಿಭಜನೆ ಮಾಡಿದ್ದಾರೆ. ಅಂದರೆ ಮೀನ್ಸ್ ಈಸಿಯಾಗಿ ಶೇಕಡ 30% ಈಸಿ ಇರ್ತದೆ. ಒಟ್ಟಾರೆ ಕೋವಿಡ್ ಅವಧಿಯಲ್ಲಿ ಇದ್ದಷ್ಟು ಸುಲಭವಾಗಿ ಪರೀಕ್ಷೆ ಇರಲಾರದು. ಮೀನ್ಸ್ ಕೋವಿಡಲ್ಲಿ ಹೇಗಿತ್ತು ಸುಲಭವಾಗಿ ಪರೀಕ್ಷೆ ಆ ರೀತಿ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಟಫ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೋಡಿದರೆ ಕೋವಿಡಲ್ಲಿ ಹೇಗಿತ್ತು ಅಂದರೆ 60-30-10 ಮಾದರಿಯಲ್ಲಿ ಇತ್ತು. ಏನಂದರೆ ಶೇಕಡ 60% ಅರ್ಧಕ್ಕೆ ಅರ್ಧ ಈಸಿ ಇತ್ತು, ಅನಂತರ 30% ಮೀಡಿಯಂ ಇತ್ತು, ಇನ್ನು 10% ಅಷ್ಟೇ ಸ್ವಲ್ಪ ಕಷ್ಟ ಇತ್ತು. ಬಟ್ ಈ ಸಲ ಹಂಗಲ್ಲ, 50-30-20 ಮಾಡ್ತಾರೆ. ಇದು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಜಾರಿ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಭಾಷೆಗಳಲ್ಲಿ ಮುಖ್ಯ ವಿಷಯಗಳ ಪರೀಕ್ಷೆ ಇದೇ ಮಾದರಿಯಲ್ಲಿ ಕೂಡ ನಾವು ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ವರ್ಷ ನಮಗೆ 3 ಪರೀಕ್ಷೆ ಇರೋ ಕಾರಣ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ, ಅಂದರೆ ವಿದ್ಯಾರ್ಥಿಗಳು ಇಗ್ನೋರ್ ಮಾಡೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಪರೀಕ್ಷೆಯನ್ನು ಸ್ಟ್ರಿಕ್ಟಾಗಿ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 3 ಪರೀಕ್ಷೆ ಇರುವ ಕಾರಣ ವಿದ್ಯಾರ್ಥಿಗಳು ಇಗ್ನೋರ್ ಮಾಡ್ಬೋದು ಅಂತೇಳಿ ಈ ರೀತಿ ಪರೀಕ್ಷೆಯನ್ನು ನಾವು ಗಂಭೀರವಾಗಿ ತಗೊಳ್ತೀವಿ, ಅಧ್ಯಯನ ಕೂಡ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಉನ್ನತ ಶಿಕ್ಷಣದಲ್ಲಿ ಅನ್ವಯಕ್ಕೆ ಹೆಚ್ಚು ಮನ್ನಣೆ ಸಿಗೋದರಿಂದ ಅನ್ವಯ ಪ್ರಶ್ನೆಗಳು ಕೂಡ ಬರ್ತವೆ ಅಂತ ಹೇಳಿದ್ದಾರೆ. ಅಂದರೆ ಏಕರೂಪ ಮಾದರಿಯಲ್ಲಿ 3 ಪರೀಕ್ಷೆ ಮಾಡಿರೋ ಕಾರಣ ಅಪ್ಲಿಕೇಶನ್ ಲೆವೆಲಲ್ಲೂ ಕೂಡ ನಮ್ಮದು ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಸಾಧಕ ಬಾಧಕಗಳು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು 3 ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಮೊದಲ ಪರೀಕ್ಷೆಯತ್ತ ನಿರ್ಲಕ್ಷ್ಯ ಮಾಡ್ತಾರೆ, ಯೂಸ್ವಲಿ ಪರೀಕ್ಷೆಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಮೊದಲ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತಾರೆ, ಅವರಿಗೆ ಒತ್ತಡ ಆಗ್ಬೋದು, ಯಾಕಂದರೆ ಮೊದಲ ವಿದ್ಯಾರ್ಥಿ ಮೊದಲನೇ ಇದರಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಎರಡನೇ ಇದರಲ್ಲಿ ಬೇರೆಯವರು ಫಸ್ಟ್ ಆಗ್ಬೋದು, ಆ ರೀತಿ ಒತ್ತಡ ಕೂಡ ಆಗ್ಬೋದು. 50-30-20 ಮಾದರಿಯಲ್ಲಿ ನಮಗೆ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಬೋರ್ಡ್ ಕೊಂಡ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಎಲ್ಲ SSLC ವಿದ್ಯಾರ್ಥಿಗಳಿಗೆ ನೆನಪಿರಲಿ ಅಂತ ಕಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.